ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಶುಕ್ರವಾರ ಸಂಜೆ 5:40 ನೋಡ್ರಿ, ಈಗ ವ್ಲಾಗ್ನ ಶುರು ಮಾಡತ್ತೇನೆ. ಏನಿಲ್ಲ, ಒಂದು ಡ್ರೆಸ್ ಇತ್ತು, ಹೊಸ ಡ್ರೆಸ್ಸು. ಇದನ್ನು ತೊಗೊಂಡು 1 ವರ್ಷ ಆಯಿತು, ಇನ್ನೂವರೆಗೂ ಹಾಕಿಲ್ಲ ನೋಡ್ರಿ. ಹಂಗೆ ಇಟ್ಟೇನೆ ಹೊಸದು. ನಾನು ಹೋದ ಸರಿ ಬರ್ಡೇಗೆ ಅಂತೇಳಿ 2 ಡ್ರೆಸ್ ತೊಗೊಂಡಿದ್ದೆ. ಅದರೊಳಗೆ ಒಂದನ್ನು ಮಾತ್ರ ಹಾಕ್ಕೊಂಡೆ ಬರ್ಡೇ ದಿವಸ. ಅದನ್ನು ರೆಗ್ಯುಲರಾಗಿ ತುಂಬ ಸಾರಿ ಹಾಕ್ಕೊಂಡು, ನಾನು ಎಲ್ಲಾದರೂ ಫಂಕ್ಷನ್ ಇದ್ದಾಗ ಹೊರಗಡೆ ಹೊಂಟಾಗ ತುಂಬ ಸಾರಿ ಯೂಸ್ ಮಾಡಿದ್ದೀನಿ. ಬಟ್ ಇದನ್ನು ಮಾತ್ರ ಹಾಕ್ಕೊಳ್ಳಿಲ್ಲ, ಯಾಕಂದರೆ ಇದು ತುಂಬ ಗ್ರ್ಯಾಂಡ್ ಅನ್ಸತ್ತಿತ್ತು, ಅಂಥ ಫಂಕ್ಷನ್ ಏನು ಬಂದಿರಲಿಲ್ಲ. ಸೊ ತುಂಬ ಗ್ರ್ಯಾಂಡ್ ಅನ್ಸತ್ ಬಿಡು ಅಂತೇಳಿ ಅದು ಇನ್ನೊಂದಿತ್ತು, ಅದು ಒಂದು ಸ್ವಲ್ಪ ಸಿಂಪಲ್ ಅನಿಸಿತ್ತು, ಅದನ್ನ ಹಾಕ್ಕೊಂಡು ನಾನು ತುಂಬ ಸರಿ. ಸೊ ಇದು ಮಾತ್ರ 1 ವರ್ಷ ಆಯಿತು, ನಾನು ಅಲ್ಲೇ ಇಟ್ಬಿಟ್ಟೇನೆ, ಕಬಡ್ ಒಳಗೆ ಮರ್ತೇ ಬಿಟ್ಟಿದ್ದೀನಿ ಇದನ್ನು. ಈಗ ಮೊನ್ನೆ ನೋಡಿದಾಗ ಅಯ್ಯೋ ನನಗೆ ಒಂಥರ ಶಾಕ್ ಆಯ್ತು, ಅಯ್ಯೋ ಹೊಸ ಡ್ರೆಸ್ ಹಂಗೆ ಇಟ್ಬಿಟ್ಟೇನಲ್ಲಪ್ಪ. ಇದು ಗ್ರ್ಯಾಂಡ್ ಐತಿ, ಎಲ್ಲಾದರೂ ಪಾರ್ಟಿ ಆ ಥರ ಏನಾದರೂ ಫಂಕ್ಷನ್ ಇದ್ದಾಗ ಚಂದ ಅನಿಸ್ತೈತೆ ಅಂಥೇಳಿ ನಾನು ಒಂದು ಕಡೆ ಎತ್ತಿಟ್ಟೇನಿ, ಅಲ್ಲೇ ಮರ್ತ ಬಿಟ್ಟಿದ್ದೆ ಅದನ್ನು. ಸೊ ಇವತ್ತು ಒಂದು ಬರ್ಡೇ ಪಾರ್ಟಿ ಇತ್ತು ನಮ್ಮ ಮನೆಯವ್ರ ಕೊಲಿಗ್ದು. 4 ದಿವಸದಿಂದನೇ ಪಾಪ ಮನೆಗೆ ಬಂದು ಕರೆದು ಹೋಗಿದ್ರು, ಹಂಗಾಗಿ ನಾನು ಹೋಗಬೇಕು ನಮ್ಮ ಮನೆಯವ್ರ ಜೊತೆ. ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡತ್ತಿದ್ನಿ. ಸೊ ಅವಳ ಒಳಗೆ ನೋಡಿದ್ನಿ, ಹೊಸ ಡ್ರೆಸ್ ಸಿಕ್ತು, ಇದನ್ನೇ ಹಾಕ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡೇನಿ. ಸ್ಲೀವ್ಲೆಸ್ಸು, ಇದಕ್ಕೆ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ, ಬೇಕು ಅಂದರೆ ನಾವು ಅಟ್ಯಾಚ್ ಮಾಡಿಸ್ಕೋಬೋದು. ಈಗ ನಾನು ಹೆಂಗೂ ಹಾಕ್ಕೋಬೇಕಲ್ಲ, ಸುಮ್ಮನೆ ಈಗ ಸೈಡ್ ಅದು ಸ್ಲೀವ್ಸ್ ಹಾಕ್ಕೊಂಡಾಗ ಒಂಥರ ಇರಿಟೇಷನ್ ಅನ್ನಿಸ್ತಾವು. ಸೊ ಅವನ್ನ ಥ್ರೆಡ್ ಎಲ್ಲ ಬಿಚ್ಚೋನ ಅಂದ್ಕೊಂಡು ಕೂತ್ಕೊಂಡಿದ್ನಿ. ನನ್ನ ಹತ್ರ ಒಂದು ಥ್ರೆಡ್ ರಿಮೂವರೇ ಇತ್ತು, ಅದು ಸಿಗ್ತಾನೆ ಇಲ್ಲ. ಈಗ ಇದರಿಂದ ಬಿಚ್ಚಬೇಕು, ಸ್ವಲ್ಪ ಅದರಿಂದ ಈಸಿ ಆಗ್ತಿತ್ತು ನನಗೆ ಈಗ ಥ್ರೆಡ್ ಬಿಚ್ಚಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್. ಅದ್ರ ಜೊತೆ ಚಿಂಟುಗಂತೂ ನಾನು ಹೇಳೇ ಇಲ್ಲ, ಎಲ್ಲಿ ಹೊಂಟೇವಿ ಇವತ್ತೇನೈತೆ ಅಂತೇಳಿ. ಏನಾದರೂ ಹೇಳಿಬಿಟ್ರೆ ನಾವು ಏನು ಮಾಡ್ತಾನು, 5 ನಿಮಿಷಕ್ಕೆ ಒಂದು ಸಾರಿ ಬರೋದು, ಎಲ್ಲಿ ಹೋಗೋದು, ಯಾರು ಫಂಕ್ಷನ್ನು, ಯಾವಾಗ ಏನು, ಬರೀ ಅದನ್ನೇ ಕೇಳೋದು. ನಾನೇನು ಡ್ರೆಸ್ ಹಾಕ್ಕೊಳ್ಳಿ ಅಂತ ಬರೀ ಭಾಳ ಕ್ವಶನ್ ಕೇಳೋಕೆ ಶುರು. ಸೊ ಫ್ರೆಂಡ್ಸ್, ನಾನು ರೆಡಿ ಆಗೇನು ನೋಡ್ರಿ. ಲಾಸ್ಟ್ ಇಯರ್ ತೊಗೊಂಡಿದ್ದ ಡ್ರೆಸ್ ಅಂತ ಹೇಳಿದ್ನಲ್ಲ, ಈ ಥರ ಕಾಣತ್ತೈತಿ. ನಾನು ಎಲ್ಲಿ ಟೈಟ್ ಆಗೈತೋ ಏನು ಗೊತ್ತಾಗವಲ್ತಾಗಿತ್ತು. ನಾನು ಸದ್ಯದೊಳಗೆ ವೇಟ್ ಅಂತೂ ನೋಡ್ಕೊಂಡಿಲ್ಲ, ಟೈಟ್ ಆಗ್ತೈತೇನೋ ಅಂತ ಅಂದ್ಕೊಂಡಿದ್ನಿ. ಕರೆಕ್ಟಾಗಿ ಬಂತು, ಈ ಥರ ಆಯ್ತು ನೋಡ್ರಿ. ಫುಲ್ ಲೆಂತು ಲಾಂಗ್ ಗೌನ್ ಇದ್ದಂಗೆ ಐತೆ ನೋಡಿ, ತೋರಿಸ್ತೇನೆ. ಈ ಥರ ಐತಿ, ಇಲ್ಲಿ ಸೈಡ್ ಈ ಥರ ಡಿಸೈನ್ ಬಂದೈತಿ, ಫುಲ್ ಲೆಂತ್ ಬಂದೈತಿ. ಮನೆಯವರು ಆಫೀಸ್ಗೆ ಹೋಗಿದ್ದಾರೆ ಈಗ, ಅವ್ರು ಹೇಳಿದರು ಅಕಸ್ಮಾತ್ ಮಳೆ ಬಂದರೆ ನೀನು ಆಟೋ ಮಾಡ್ಕೊಂಡು ಬಾ, ಇಲ್ಲ ಅಂದ್ರೆ ನಾನೇ ಬರ್ತೀನಿ ಕರೆಯೋಕಂತ ಹೇಳಿದರು. ಸೊ ಜಸ್ಟ್ ಫೋನ್ ಮಾಡಿದ್ರು ಅವರು, ಮಳೆ ಇಲ್ಲ ಹಂಗಾಗಿ ಬರ್ತೀನಿ ಅಂತ ಹೇಳಿದರು. ಚಿಡ್ಡು ಕೂಡ ಆಲ್ರೆಡಿ ರೆಡಿ ಆಗಿ ಕುಂತಾರು, ಶ್ರೇಯಸ್ ಏನು ಬರೋದೈತಿ ಅವ್ನು ಬರೋದಿಲ್ಲ ಅಂದ. ಸೊ ನಾವೇ 3 ಜನ ಹೋಗಬೇಕು. ಯಾವಾಗಲೂ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋತಿದ್ದೆ, ಬಟ್ ಈ ಸರಿ ಏನು ಮಾಡ್ಕೊಳ್ಳಿಲ್ಲ, ಜಸ್ಟ್ ತಲೆ ಅಷ್ಟು ಬಾಚ್ಕೊಂಡ್ರೆ ಮುಗೀತು, ಹೋಗಬೇಕು. ಯಾಕಂದ್ರೆ ನಮ್ಮ ಮನೆಯವರು ಆಫೀಸ್ ಟೈಮಿಂಗ್ ಒಳಗೆ ಬರತ್ತಾರೋ, ಲೇಟ್ ಆಗ್ತೈತಿ. ಸೊ ಬಂದ ತಕ್ಷಣ ಪಟ್ಟಂತ ಹೋಗಿ ಬೇಗ ಬಂದುಬಿಡಬೇಕು, ಯಾಕಂದರೆ ಅವ್ರಿಗೆ ಊಟದ ಟೈಮ್ ಇಷ್ಟೇ ಅಂತ ಕೊಟ್ಟಿರ್ತಾರಲ್ಲ, ಅಷ್ಟರೊಳಗೆ ನಾವು ಹೋಗಿ ಬಂದುಬಿಡಬೇಕು. ಮೋಸ್ಟ್ಲಿ ಇದಕ್ಕೆ ನಾನು 1,500 ಏನೋ ಕೊಟ್ಟಿದ್ನಿ, ಈ ಥರ ಪಾರ್ಟಿ ವೇರು ಏನಾದರೂ ಫಂಕ್ಷನ್ದಾಗ ಚೆನ್ನಾಗಿ ಅನಿಸುತ್ತೆ ಅಂತೇಳಿ. ನಮ್ಮ ಮನೆಯವರು ಡ್ಯೂಟಿ ಮೇಲೇ ಕರೆಯೋಕ್ಕೆ ಬಂದಿದ್ದರು, ಮಳೆ ಇಲ್ಲದೆ ಇದ್ದಿದ್ದರಿಂದ ನಾನು ಚಿಂಟು ಮತ್ತು ನಮ್ಮ ಮನೆಯವ್ರು ಬಂದೇವಿ.
ಜಸ್ಟ್ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದ್ವಿ, ವಿಶ್ ಮಾಡಿ ಗಿಫ್ಟ್ ಕೊಟ್ಟು. ಸೊ ಇನ್ನು ನಾವು ಊಟಕ್ಕೆ ಹೋಗಬೇಕು, ಅಂದರೆ ಫಸ್ಟ್ ನಾವೇ ಹೋಗಿಬಿಟ್ವಿ, ಯಾಕಂದರೆ ನಮ್ಮ ಮನೆಯವ್ರದ್ದು 2 hours ಅಷ್ಟೇ ಬ್ರೇಕ್ ಇತ್ತು. ಹಾಗಾಗಿ ಅಷ್ಟರೊಳಗೆ ಊಟ ಮುಗಿಸ್ಕೊಂಡು ನಮ್ಮನ್ನ ಮನೆಗೆ ಬಿಟ್ಟು ಅವರು ಡ್ಯೂಟಿಗೆ ಹೋಗಬೇಕಾಗಿತ್ತು. ಊಟ ಮಾಡತ್ತೇವೆ ನೋಡಿರಿ, ಚಿಂಟುನು ಊಟ ಮಾಡತ್ತಿದ್ದ. ಹಾಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಾವೆಲ್ಲ ಒಂದೇ ಕಡೆ ಇದ್ವಿ ಮುಂಚೆ ಕ್ವಾರ್ಟರ್ಸಲ್ಲಿ, ಇವರೆಲ್ಲ ಈಗ ಕ್ವಾರ್ಟರ್ಸಲ್ಲೇ ಇರೋದು. ಎಲ್ಲರೂ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡು ಬಂದೆ. ನಿರ್ಮಲಾ, ಶ್ವೇತಾ, ಪ್ರಮೀಳಾ, ಅವ್ರ ಹೆಸರು ಗೊತ್ತಾಗಲಿಲ್ಲ, ಪಾರ್ವತಿ, ನೀರಜ, ಪ್ರಭಾ. ನಾನು ಈ ಕಡೆ ಬನ್ನಿ, ಎಲ್ಲರೂ ಹತ್ರ ಬನ್ನಿ, ಹತ್ರ ಹತ್ರ ಹತ್ರ. ಹಾಂ, ಹಂಗಲ್ಲ ಹಾಕ್ಬೇಕು. ಇವರೆಲ್ಲ ನನ್ನ ಚಾನಲ್ ನೋಡ್ತಾರೆ, ಏನು ಹೇಳ್ತಾರೆ ಹೇಳಿ ನನ್ನ ಚಾನಲ್ಗೆ. ಹಾಂ, ಏನು ಹೇಳಬೇಕು? ನನ್ನ ಚಾನಲ್ನ ಇವರೆಲ್ಲರೂ ನೋಡ್ತಾರೆ, ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮಗೆಲ್ಲ ಹೇಳ್ತಾ ಇದ್ರು. ಓಕೆ, ಇಲ್ಲಿಂದ ಬರೋಣ ತಡೀರಿ. ಸರಿ, ಬಾಯ್ ಎಲ್ಲರಿಗೂ. ನೀರಜ, ಪ್ರಭಾ, ಬಾಯ್ 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 ಬಾಯ್. ಸೊ ಸ್ನೇಹಿತರೆ, ನಾವು ಮನೆಗೆ ಬಂದು ಆಲ್ಮೋಸ್ಟ್ 1.5 hours ಆಯಿತು. ಚಿಂಟುಗೆ ಯಾಕೋ ಕಾಲ್ನೋ ಅನ್ನತ್ತಿದ್ದ, ಒಂದು ಸ್ವಲ್ಪ ಏನೋ ಬರೆದು ಈಗ ಜಸ್ಟ್ ಮಲ್ಕೊಂಡ, ಒಂದು ಪೇಜ್ ಏನೋ ಹೋಮ್ವರ್ಕ್ ಬರೆದು ಅವ್ನು ಮಲ್ಕೊಂಡ. ಅಷ್ಟು ಕಾಲು ನೋವಿಲ್ಲ ಅಂದ್ರೂ ಅವನು ನಾನು ಹೋಮ್ವರ್ಕ್ ಮುಗಿಸೇ ಮಲ್ಕೋತೇನೆ ಅನ್ನತ್ತಿದ್ದ. ಬೇಡ, ಒಂದು ಪೇಜ್ ಬರೀ ಸಾಕು, ನಾಳೆ ಬೆಳಗ್ಗೆ ಬರೆದ್ರಾಯ್ತು ಅಂತ ಮಲಗ್ಸೇನಿ. ಸ್ಕೂಲೊಳಗೆ ಏನೋ ರನ್ನಿಂಗ್ ರೇಸ್ ಏನೋ ಇಟ್ಟಿದ್ರಂತ ಸ್ವಲ್ಪ ಜಾಸ್ತಿ ಆಟ ಆಡಿದಾನು, ಅವನು ಜಾಸ್ತಿ ಓಡಾಡಿದಾನು. ಹಂಗಾಗಿ ಸ್ಕೂಲಿಂದ ಬಂದಾಗಿಂದ ಬರೀ ಕಾಲು ನೋವು ಕಾಲು ನೋವು ಅಂತ ಇದ್ದ. ಅಲ್ಲಿ ನಾವು ಏನು ಬರ್ತಡೇಗೆ ಹೋಗಿದ್ವಲ್ಲ, ಅಲ್ಲಿನೂ ಅಳಾತಿದ್ದ, ಊಟನೂ ಸರಿಯಾಗಿ ಮಾಡಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಡಾಕ್ಟರ್ ಗಾರು, ಅವ್ರಿಗೆ ಫೋನ್ ಮಾಡಿ ಈ ಥರ ಕಾಲು ನೋವನ್ನು ತಾನು ಏನು ಕೊಡಬೇಕು ಅಂತ ಕೇಳಿ ತೊಗೊಂಡು ಬಂದ್ವಿ. ಯಾಕಂದರೆ ಡೈರೆಕ್ಟಾಗಿ ನಾವು ಮೆಡಿಕಲ್ ಶಾಪ್ಗೆ ಹೋದ್ರೆ ಕೊಡೋದಿಲ್ಲ ಈ ಥರ ಪೇನ್ ಆಗತ್ತೈತಿ ಕಾಲಿಗೆ ಅಂತ ಹೇಳಿದ್ರೆ ಅವರು, ಇಲ್ಲ ನಾವು ಪ್ರಿಸ್ಕ್ರಿಪ್ಷನ್ ಇಲ್ಲ ಕೊಡೋದಿಲ್ಲ ಅಂತಾರೆ. ಸೊ ಅಲ್ಲಿ ಕೇಳಿಕೊಂಡು ತೊಗೊಂಡು ಬಂದು ಫಸ್ಟ್ ಅವ್ನಿಗೆ ಹಾಕಿದ್ನಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಅಳತ್ತಾನ ಅವ್ನು ಸ್ಕೂಲಿಂದ ಬಂದಮೇಲೆ. ಹಂಗಿದ್ರೂ ಮಲ್ಕೊಂಡಿದ್ದ, ನಾನಿನ್ನೂ ಹೋಮ್ವರ್ಕ್ ಮಾಡಿಲ್ಲ ಅಂಥೇಳಿ ಎದ್ದು ಬಂದು 2 pages ಹೋಮ್ವರ್ಕ್ ಮಾಡ್ದ. ನಾನೇ ಹೋಗಲಿ ಬಿಡು, ನಾಳೆ ಒಂಚೂರು ಹುಷಾರಾಗಿದ್ರೆ ಬೆಳಗ್ಗೆ ಬರೆಯಂತೆ, ಆಮೇಲೆ ನೋಡೋಣ. ನಾಳೆ ಏನಾದರೂ, ನಾಳೆ ಸ್ಕೂಲಿಗೆ ಹೋಗ್ತಿರ್ತಾನಲ್ಲ, ಆವಾಗ ಒಂಚೂರು ಬೇಗ ಎಬ್ಸಿದ್ರೆ ಹೋಮ್ವರ್ಕ್ ಮುಗಿಸ್ಕೊಂಡು ಹೋಗ್ತಾನು. ಅವಂಗೆ ಜೋರು ನಿದ್ದೆ ಬಂದತ್ತೀಗ, ಶ್ರೇಯಸ್ಸು ಓದ್ಕೊಂತ ಕೂತ್ಕೊಂಡು ನೋಡ್ರಿ. ಚಿಂಟು ಬಾ, ಮಲ್ಕೊ ಬಾ. ಚಿಂಟುಗೆ ಹೋಮ್ವರ್ಕ್ ಮುಗಿಸೋದ ಚಿಂತೆ ಎದ್ಬಿಟ್ಟತ್ತಿ. ಇಷ್ಟೆಲ್ಲ ಆರಾಮಿಲ್ಲ ಅಂದ್ರೆ ನಾನು ಹೋಮ್ವರ್ಕ್ ಮಾಡ್ತೀನಿ, ಹೋಮ್ವರ್ಕ್ ಮಾಡ್ತೀನಿ ಅನ್ನತ್ತಾನು. ಓಕೆ, ಗುಡ್ ನೈಟ್ ಚಿಂಟು. ಫುಲ್ ಟೈರ್ಡ್ ಆಗಿಬಿಟ್ಟಿದಾನು ಇವತ್ತು, ಪಿ ಟಿ ಕ್ಲಾಸ್ ಒಳಗೇನೋ ಜಾಸ್ತಿ ಆಟ ಆಡಿಸಿದ್ರಂತ, ಹಂಗಾಗಿ ಅವನಿಗೆ ಸುಸ್ತಾಗ್ಬಿಟ್ಟತಿ. ಮತ್ತು ಜಾಸ್ತಿ ಆಟ ಆಡಿದ್ರೆ ರಾತ್ರಿ ಇದ್ಗನೊಳಗೆ ಎದ್ದು ಕೂತ್ಕೊಂಡು ಅಳ್ತಿರ್ತಾನ ಅವ, ನನ್ನ ಕಾಲು ನೋವು ಕಾಲು ನೋವು ಅಂಥೇಳಿ. ಸೊ ಬರ್ಡೇ ಒಳಗೆ ಜಾಸ್ತಿ ನನಗೇನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ, ತುಂಬ ಜನ ಸಿಕ್ಕಿದ್ರಲ್ಲ, ಹಾಗಾಗಿ ಅವ್ರ ಜೊತೆ ಮಾತಾಡೋದ್ರೊಳಗೆ ಹೋಗಿಬಿಡ್ತು. ಎಷ್ಟು ಆಗ್ತೈತೋ ಸಾಧ್ಯವಾದಷ್ಟು ತೊಗೊಂಡೇನಿ. ಸ್ಟೇಜ್ ಮೇಲೂ ಅಷ್ಟೇ, ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕೆಳಗಡೆ ಬಂದಮೇಲೆ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೇನಿ. ಊಟ ನಾನ್ ವೆಜ್ನು ಮಾಡಿಸಿದ್ರು, ನಾವು ವೆಜ್ ಎಲ್ಲ, ಹಾಗಾಗಿ ಜಸ್ಟ್ ಪಲಾವ್ ಅಷ್ಟಿದ್ವಿ, ಸ್ವಲ್ಪ ಸಬ್ಬಕ್ಕಿದ್ದು ಪಾಯಸ ಮಾಡಿಸಿದ್ರು, ಅದನ್ನು ತಿಂದ್ವಿ. ಅವ್ರದ್ದು ಪ್ರಾಪರ್ ಕೇರಳ, ಅವ್ರ ಸ್ಟೈಲ್ ಒಳಗೆ ಅಡುಗೆ ಮಾಡಿಸಿದ್ರು. ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ ಈ ಪಾಯಸ ಎಲ್ಲ, ಸಬ್ಬಕ್ಕಿ ಪಾಯಸ ಎಲ್ಲ. ಇನ್ನೇನಿಲ್ಲ, ನಾನು ಡ್ರೆಸ್ ಚೇಂಜ್ ಮಾಡಬೇಕು, ನಿದ್ದೆ ಬರತ್ತೈತಿ. ಮಧ್ಯಾಹ್ನ ಅಂತೂ ಮಲ್ಕೊಳಕ್ಕಾಗವಲ್ತು, ಯಾಕಂದರೆ ನಾನು ಮಲ್ಕೋಬೇಕು ಅನ್ನೋಷ್ಟೊತ್ತಿಗೆ ಚಿಂಟು ಬಂದುಬಿಡ್ತಾನೆ ಸ್ಕೂಲಿಂದ. ಮನೆಯವ್ರು ಕರೆಕ್ಟಾಗಿ 2:40 ಆ ಥರ ಹೋಗಿರ್ತಾರೋ, ಅವ್ನು ಕರೆಕ್ಟಾಗಿ 3:30 ಬಂದುಬಿಡ್ತಾನೋ. ನನಗೆ ಅಂದರೆ ಇನ್ನೇನು ಮಲ್ಕೋಬೇಕು, ಒಂದು 10 minutes ರೆಸ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವ್ನು ಬಂದುಬಿಡ್ತಾನೋ, ಹಾಗಾಗಿ ನಂಗೆ ಮಲ್ಕೊಳಕ್ಕಾಗವಲ್ತು. ಸೊ 10 hours ಆಯ್ತು ನೋಡ್ರಿ, ಈಗ ನಿದ್ದೆ ಫುಲ್ ಬರತ್ತೈತೆ ನನಗೂ. ಶ್ರೇಯಸ್ ಕೂಡ ಓದ್ಕೊಳತ್ತಾನು. ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.